ಪಿಡಿ ಕಟ್ಟಿ ಬದುಕು ರೂಪಿಸಿಕೊಂಡಿದ್ದಂಥ ಆ ಮಹಿಳೆ ಈಗ ತನ್ನಂಥ ನೂರಾರು ಬಡ ಮಹಿಳೆಯರ ಬಾಳಿಗೆ ದಾರಿದೀಪವಾಗಿದ್ದಾರೆ ಬಡತನದಿಂದ ತಾನು ಅನುಭವಿಸಿದ ನೋವು ಯಾರಿಗೂ ಬರಬಾರದೆಂಬ ಉದ್ದೇಶದಿಂದ ಸಹಕಾರಿ ಸಂಘ ಸ್ಥಾಪಿಸಿ ಆರ್ಥಿಕ ಸಬಲೀಕರಣಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ದಾವಣಗೆರೆಯ ಜಬೀನಾ ಖಾನಂ ಅವರ ಸಾಧನೆ ಕುರಿತು ನಮ್ಮ ವೀಕ್ಷಕ ವರದಿಗಾರ ಕರಿಬಸಪ್ಪ ಈ ಸ್ಪೆಷಲ್ ರಿಪೋರ್ಟ್ ಮಾಡಿದ್ದಾರೆ ಬನ್ನಿ ನಾವು ಒಮ್ಮೆ ಈ ವರದಿಯನ್ನು ನೋಡ್ಕೊಂಡು ಬರೋಣ ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಅನೇಕ ವರ್ಷಗಳಿಂದ ಇಲ್ಲೊಬ್ಬ ಮಹಿಳೆ ಕೆಲಸ ಇದ್ದಾರೆ ಬನ್ನಿ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವರು ಜಮೀನಾ ಖಾನಮ್ ಅಂತ ಹೇಳಿ ಕಳೆದ ಹತ್ತೊಂಬತ್ತು ವರ್ಷದಿಂದ ಬಿಡಿ ಕಾರ್ಮಿಕರ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಬಿಡಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಆರೋಗ್ಯ ಸೌಲಭ್ಯ ಕನಿಷ್ಠ ವೇತನ ಗುರ್ತಿನ ಚೀಟಿ ಇವರು ಮಾಡಿಸಲು ಮತ್ತು ಅದರ ಜೊತೆಗೆ ಆ ಯೂನಿಯನ್ ಕಟ್ಟಿಕೊಂಡು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನ ಸದಸ್ಯತ್ವವನ್ನು ಪಡೆದಿದ್ದಾರೆ ಅದರ ಜೊತೆಗೆ ಮೆಹನತ್ ಮುಸ್ಲಿಂ ಅಲ್ಪಸಂಖ್ಯಾತ ಮಹಿಳಾ ಸೌಹಾರ್ದ ಸಹಕಾರಿ ಬ್ಯಾಂಕನ್ನು ಕಟ್ಟಿದ್ದಾರೆ ಅದರಲ್ಲಿ ನೂರಾರು ಸಾವಿರಾರು ಜನ ಸೇರುದಾರರಾಗಿದ್ದಾರೆ ಅವ್ರಿಗೆ ಅದರಿಂದ ಸಾಲ ಸೌಲಭ್ಯಗಳು ಸಿಗುವಂತೆ ಮಾಡ್ತಾಯಿದ್ದಾರೆ ಹಾಗೆಯೇ ದಲಿತ ಮುಸ್ಲಿಂ ಮಹಿಳಾ ಒಕ್ಕೂಟ ದಾವಣಗೆರೆ ಇನ್ನೊಂದು ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯಲ್ಲಿ ಸರ್ಕಾರದ ಸೌಲಭ್ಯಗಳು ಪಿಂಚಣಿಗಳು ಸಿಗುವಂತೆ ಮಾಡ್ತಾಯಿದ್ದಾರೆ ಈ ರೀತಿಯಲ್ಲಿ ಬಹಳಷ್ಟು ಮಹಿಳೆಯರಿಗೆ ಮಾದರಿಯಾಗುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಹನುಮಂತರಾವ್ ಅವ್ರ ಜೊತೆಗೆ ಕರಿಬಸಪ್ಪ ಎಂ ವಿಸ್ತಾರ್ ಟಿ ವಿ ದಾವಣಗೆರೆ ಇವರು ನಮ್ಮ ವೀಕ್ಷಕರು ವರದಿ ಮಾಡಿದವರು ಎಸ್ ನೋಡಿ ಎಷ್ಟು ಆಸಕ್ತಿಯಿಂದ ನಮ್ಮ ವರದಿಗಾರ ರೀತಿಯಲ್ಲೇ ಆ ಜಮೀನಾ ಖಾನಮ್ ಅವ್ರನ್ನ ಪರಿಚಯ ಮಾಡಿ ಅವರ ಸಾಧನೆಗಳನ್ನು ಹೇಳಿ ವರದಿ ಮಾಡಿದ್ರು ಎಸ್ ಜಬೀನಾ ಖಾನಮ್ ಅವರೇ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಜಮೀನಾ ಮೇಡಮ್ ನಮಸ್ಕಾರ ಹಾಂ ಸರ್ ನಮಸ್ತೆ ಸರ್ ನಮಸ್ತೆ ನೀವು ನಿಮ್ಮ ನೆರಳು ಬಿಡಿ ಕಾರ್ಮಿಕರ ಸಂಘದ ಮೂಲಕ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಕಾರ್ಮಿಕರಿಗೋಸ್ಕರ ಮೊದಲನೇದು ಏನೇನು ಚಟುವಟಿಕೆ ಮಾಡ್ತಾ ಇದ್ದೀರಿ ಎಷ್ಟು ವರ್ಷದಿಂದ ಇದ್ದೀರಿ ಮತ್ತು ಯಾಕೆ ನಿಮಗೆ ಈ ಕೆಲಸವನ್ನು ಮಾಡಬೇಕು ಅಂತ ಅನ್ನಿಸ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ ಖಂಡಿತ ಸರ್ ಖಂಡಿತ ಫಸ್ಟ್ ಆಫ್ ಆಲ್ ಯೂನಿಯನ್ ಶುರು ಮಾಡಿದ್ದು ಎರಡ್ ಸಾವಿರದ ಹದ್ನಾಲ್ಕಿಂದ ಶುರು ಮಾಡಿರೋದು ಯಾಕಂತಂದ್ರೆ ನನಗೆ ಒಂದು ಬೀಡಿ ಕಾರ್ಮಿಕರಾಗಿ ನಾನು ಏನೆಲ್ಲ ನೋವುಗಳು ಅನುಭವಿಸಿದೀನಿ ಮತ್ತೆ ಏನೆಲ್ಲ ಕಷ್ಟಗಳು ಇದೆ ಅಂತ ಹೇಳಿ ಅದು ಪ್ರಾಕ್ಟಿಕಲಿ ಅನುಭವ ಪಡೆದಿರುವಂತವ್ಳು ನಾನು ಅಂದ್ರೆ ಸುಮಾರು ಮೂವತ್ತು ವರ್ಷದಿಂದ ನಲವತ್ ವರ್ಷದಿಂದ ಕೆಲಸ ಮಾಡೋ ಇವಾಗ ನಮ್ ತಾಯಿನೇ ಮೂವತ್ ವರ್ಷ ಬೀಡಿ ಕಟ್ಟಿದ್ದಾರೆ ಇವತ್ತಿನವರೆಗೂ ಅವರಿಗೆ ಗುರುತು ಇಲ್ಲ ಗುರುತಿಸುವಿಕೆ ಇಲ್ಲ ಅಂತ ನೂರಾರು ಸಾವಿರಾರು ತಾಯಿಯಂದಿರು ಇವತ್ತು ಬೀಡಿ ಕೆಲಸದಲ್ಲಿ ಇದ್ದಾರೆ ಅವ್ರಿಗೆ ಯಾವುದೇ ತರಹದ ನೀವು ನೋಡಿ ಯಾವುದೇ ಬೇರೆ ಜಿಲ್ಲೆಯಲ್ಲಿ ಹೋಗ್ಲಿ ನೀವು ಬೆಂಗ್ಳೂರ್ ಇವಾಗ ಅಂದ್ರೆ ಬೆಂಗಳೂರಲ್ಲಿ ಹೋಗಿ ನೀವು ಕೇಳಿ ಓ ಹೌದಾ ಇನ್ನು ಬೀಡಿ ಕಾರ್ಮಿಕರು ಇದ್ದಾರಾ ಅಂತ ಒಂಥರ ಆಶ್ಚರ್ಯವಾಗಿ ಕೇಳ್ತಾರೆ ಅಂದ್ರೆ ಗುರುತಿಸುವಿಕೆ ಇಲ್ದೇ ಇರುವಂತ ಈ ಕಾರ್ಮಿಕರು ಇವರಿಗೆ ನೋಡಿ ಕನಿಷ್ಠಕ್ಕಿಂತ ಕನಿಷ್ಠ ವೇತನದಲ್ಲಿ ಬದುಕ್ತಾ ಇರುವಂತವ್ರು ಅಂತಂದ್ರೆ ನಾವು ಬಿಡಿ ಕಾರ್ಮಿಕರು ಅಂತ ನಾವು ಹೇಳ್ಬಹುದು ಕನಿಷ್ಠ ವೇತನ ವೇತನದಲ್ಲೂ ಕೂಡ ಮೋಸ ಆಗುತ್ತೆ ಗುರುತು ಗುರುತಿಸುವಿಕೆ ಇಲ್ಲ ಪಿ ಇಲ್ಲ ಮತ್ತೆ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲದೆ ತನ್ನ ಮನೆಯಲ್ಲೇ ಜೀತ ಕೆಲಸ ಮಾಡುವಂತವ್ರು ಅಂತಂದ್ರೆ ನಾವು ಬಿಡಿ ಕಾರ್ಮಿಕರಿಗೆ ಹೇಳ್ಬಹುದು ಅಂತವರಿಗೆ ನಾವು ನಿಜವಾಗ್ಲೂ ಕೂಡ ಅವರಿಗೆ ಸಂಘಟನೆ ಕಟ್ಟಿ ಆ ಸಂಘಟನೆಯನ್ನು ಬೆಳೆಸಿ ಒಂದು ಯಾವ ಗುತ್ತಿಗೆದಾರನ ಹತ್ರ ಅವ್ರು ಬಿಡಿ ಕಟ್ತಾ ಇದ್ದಾರೆ ಅವ್ರ ಹತ್ರ ಆಗ್ತಾ ಇರುವಂತ ಮೋಸ ಮೋಸಕ್ಕೆ ಮೋಸ ಮತ್ತೆ ತನ್ನ ಹಕ್ಕುಗಳು ಅವ್ರು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ಎರಡ್ ಸಾವಿರದ ಹದ್ನಾಲ್ಕಲ್ಲಿ ನೆರಳು ಬಿಡಿ ಕಾರ್ಮಿಕರ ಯೂನಿಯನ್ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದೀವಿ ಮತ್ತೆ ಎರಡ್ ಸಾವಿರದ ಹದಿನಾಲ್ಕ ಹದಿನೇಳಲ್ಲಿ ಅದು ನೋಂದಣಿ ಕೂಡ ಆಗಿದೆ ಟ್ರೇಡ್ ಯೂನಿಯನ್ ಆಕ್ಟ್ ಅಡಿಯಲ್ಲಿ ಇವತ್ತು ಸಾವಿರದ ಮುನ್ನೂರು ಜನ ಮಹಿಳೆಯರು ನಮ್ಮೊಟ್ಟಿಗಿದ್ದಾರೆ ಇನ್ನು ಕೂಡ ದಾವಣಗೆರೆಯಲ್ಲಿ ಬರೀ ಇಷ್ಟೇ ಅಲ್ಲ ಎಷ್ಟು ಒಂದು ಏಳರಿಂದ ಎಂಟು ಸಾವಿರ ಜನ ಮಹಿಳೆಯರಿದ್ದಾರೆ ಲೋಕಲ್ ದಾವಣಗೆರೆಯಲ್ಲಿ ನಾವು ಬರೀ ಇನ್ನು ಸಾವಿರದ ಮುನ್ನೂರು ಜನ ಮಹಿಳೆಯರಿಗೆ ನಾವು ಇನ್ನು ಕೂಡ ತಲುಪಿದೀವಿ ಇನ್ನು ಸುಮಾರು ಜನ ಮಹಿಳೆಯರಿಗೆ ನಾವು ತಲುಪಬೇಕಾಗಿದೆ ಸರ್ ಒಳ್ಳೇದು ನೋಡಿ ನಾವು ಮಹಿಳಾ ಸಬಲೀಕರಣ ಮತ್ತು ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಅಂತೆಲ್ಲ ಹೇಳ್ತೀವಿ ಆದರೆ ಈ ಹೋರಾಟ ಇತ್ಯಾದಿ ಮಾಡಿ ಬೀದಿ ಬರೋ ಬರೋದಕ್ಕಿಂತಲೂ ನಿಮ್ಮ ಹಾಗೆ ಈ ಸಂಘಟಿತರಾಗಿ ಮಾಡೋದಿದೆಯಲ್ಲ ಹೆಚ್ಚು ಪರಿಣಾಮಕಾರಿ ಅಲ್ವಾ ಖಂಡಿತ ಸರ್ ಖಂಡಿತ ಒಳ್ಳೆಯದು ಜಬೀನ್ ಅವರೇ ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ ನಿಮ್ಮನ್ನು ಪರಿಚಯಿಸುವ ಉದ್ದೇಶ ನಿಮ್ಮ ಹಾಗೆ ಬೇರೆ ಮಹಿಳೆಯರಿಗೂ ಈ ರೀತಿ ವಿನೂತನವಾಗಿ ವಿಭಿನ್ನವಾಗಿ ಮತ್ತು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಒಂದು ಪ್ರೇರಣೆ ಸಿಗಲಿ ಅಂತ ನಿಮ್ಮನ್ನು ಪರಿಚಯ ಮಾಡಿದ್ವಿ ಅಲ್ಲಿರುವಂಥ ಎಲ್ಲ ಕಾರ್ಮಿಕರಿಗೂ ನಿಮ್ಮ ಸಂಘದ ಲಾಭ ಸಿಗಲಿ ಸರ್ಕಾರ ಕೂಡ ಈ ರೀತಿ ಸಂಘಗಳಿಗೆ ನೆರವನ್ನ ಕೊಡ್ಲಿ ನಿಮ್ಮ ಶಕ್ತಿ ಇನ್ನಷ್ಟು ಜಾಸ್ತಿ ಆಗ್ಲಿ ಅಂತ ಥ್ಯಾಂಕ್ ಯು ಸರ್ ಒಂದೇನಂತ ಅಂದ್ರೆ ಸಂಘಟನೆ ಅಂದ್ರೆ ಅಷ್ಟೇನ್ ಬೆಳಕಿಗೆ ಬರ್ದೇ ಇರುವಂತದಂದ್ರೆ ನೀವು ನಮಗೆ ಆ ಇದನ್ನ ನೋಡಿ ಇಲ್ಲ ಇವರಿಗೆ ನೀವು ನಮ್ಮ ನಾವು ಕೊಡ್ಬೇಕು ಅಂತ ಹೇಳಿ ನೀವು ಆ ವಿಶೇಷ ಕಾಳಜಿ ಇಟ್ಕೊಂಡು ನೀವು ಮಾಡಿದೀರಲ್ಲ ಇಡೀ ತಂಡಕ್ಕೆ ನಮ್ಮ ಸಂಘಟನೆ ಪರವಾಗಿ ನಾವು ಇದಕ್ಕಿಂತ ಮೊದಲು ಐದು ನಿಮಿಷದ ಮೊದಲು ನಾವು ವಸಂತಮ್ಮ ಅಂತ ಒಬ್ಬರು ಕಂಡಕ್ಟರ್ನ ನಿನ್ನೆ ರಾತ್ರಿ ನಾವು ಇದೇ ಸಂದರ್ಭದಲ್ಲಿ ಪರಿಚಯಿಸಿದ್ವಿ ಬಸ್ನಲ್ಲಿ ಹೋಗಬೇಕಾದ್ರೆ ಒಬ್ಬ ಬಡ ಕಾರ್ಮಿಕ ಬಡ ಮಹಿಳೆಗೆ ಹೆರಿಗೆ ನೋವು ಬರುತ್ತೆ ಬಸ್ಸಲ್ಲಿ ಅವರು ಮಹಿಳಾ ಪ್ರಯಾಣಿಕರ ಸಹಕಾರದಿಂದ ಹೆರಿಗೆ ಮಾಡಿಸಿದ್ರು ಅವ್ರಿಗೆ ಹೇಳಿದ್ವಿ ಯಾಕೆ ಆ ಕಂಡಕ್ಟರ್ನ ಗುರುತಿಸಬೇಕು ಅಂದ್ರೆ ಪ್ರತಿಯೊಬ್ಬರು ನನ್ನ ಪಾಲಿನ ಕರ್ತವ್ಯ ಅನ್ನೋ ನಾವು ಹಕ್ಕುಗಳ ಬಗ್ಗೆ ಯೋಚನೆ ಮಾಡ್ತೀವಲ್ವಾ ಕರ್ತವ್ಯ ಅನ್ನೋ ಯೋಚನೆ ಮಾಡೋದೇ ಇಲ್ಲ ನನ್ನ ಜವಾಬ್ದಾರಿ ಏನಿದೆ ಅಂತ ಯೋಚನೆ ಮಾಡಲ್ಲ ಸೊ ಹಕ್ಕುಗಳಿಗಿಂತಲೂ ಹೆಚ್ಚಾಗಿ ಜವಾಬ್ದಾರಿ ಕರ್ತವ್ಯ ಅದರ ಪ್ರಜ್ಞೆಯನ್ನು ನಾವು ಮೆರೆಸಿದ್ರೆ ನಾವು ಒಂದು ಉತ್ತಮ ಸಮಾಜ ಕಟ್ಟಕ್ಕಾಗತ್ತೆ ಅಂತ ಅದಕ್ಕೋಸ್ಕರ ನಿಮ್ಮಂಥವ್ರನ್ನ ಪರಿಚಯ ಮಾಡೋದು ನಾವು ಒಳ್ಳೇದಾಗಲಿ ನಿಮ್ಮ ಸಂಘಕ್ಕೆ ಇನ್ನಷ್ಟು ಯಶಸ್ಸು ನಿಮ್ಮ ಸಂಘದ ಸದಸ್ಯರಿಗೆ ಷೇರುದಾರರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಬೇರೆ ಬೇರೆಯವರು ಇಂಥ ಸಂಘ ಕಟ್ಟೋದಕ್ಕೆ ಪ್ರೇರಣೆ ಸಿಗಲಿ ಒಳ್ಳೇದಾಗಲಿ ಜಬೀನ್ ಅವರೇ ಥ್ಯಾಂಕ್ ಯು ಸರ್ ಇಡೀ ತಂಡಕ್ಕೆ ನಮಸ್ಕಾರ ನೋಡಿ ಒಬ್ಬ ಮಹಿಳೆ ಸಾವಿರಾರು ಜನಕ್ಕೆ ರಿಲೀಫ್ ಕೊಡ್ಬೋದು ಅಂತ ಅವರೆಲ್ಲೋ ಪ್ರತಿಭಟನೆ ಮಾಡಲಿಲ್ಲ ಹೋರಾಟ ಮಾಡಲಿಲ್ಲ ಒಂದು ಸಂಘ ಕಟ್ಟಿ ಅವ್ರಿಗೆ ಏನೇನು ಪಿ ಎಫ್ಒನ್ನ ಇ ಎಸ್ ಐ ವ್ಯವಸ್ಥೆ ಇರ್ಬೋದು ಅವರಿಗೆ ಆರೋಗ್ಯ ಚಿಕಿತ್ಸೆ ಕೊಡೋದಿರ್ಬೋದು ಎಲ್ಲ ರೀತಿ ಗೊತ್ತೇ ಇರಲ್ಲ ಇವೆಲ್ಲ ಸವಲತ್ತು ಅವ್ರಿಗೆ ಸಿಗುತ್ತೆ ಅಂತ ಸೊ ಆ ರೀತಿ ಜಾಗೃತಿ ಮಾಡಿದ್ರೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಸರ್ಕಾರಕ್ಕೆ ಕೆಲಸವೇ ಇರಲ್ಲ ಅಂತ ಹೌದು ಸೊ ಅಂಥ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಪರಿಚಯಿಸುವಂಥ ಧನ್ಯತೆ ನಮ್ಮದು ವಿಸ್ತಾರ ನ್ಯೂಸ್ ನಿಖರ ಜನಪರ